ನೋಡಿ ಸೂಪರ್ ಆಗಿರುವಂತ ಕ್ಯಾರೆಟ್ ಪಾಯಸ ರೆಡಿ ಆಗಿದೆ. ಹಾಯ್ ಎಲ್ಲರಿಗೂ, ಕ್ಯಾರೆಟ್ ಹಲ್ವಾ, ಕ್ಯಾರೆಟ್ ಮಿಲ್ಕ್ ಶೇಕ್ ಸುಮಾರು ಸತಿ ನೋಡಿದೀವಿ, ಕೇಳಿದೀವಿ, ಆದ್ರೆ ಇವತ್ತು ನಾನು ಸ್ಪೆಷಲ್ ಆಗಿ ಕ್ಯಾರೆಟ್ ಪಾಯಸವನ್ನ ಮಾಡ್ತಾ ಇದ್ದೀನಿ. ಅದು ಕೂಡ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅನ್ನ ಹಾಕಿ. ಬನ್ನಿ, ಇದನ್ನ ಯಾವ ರೀತಿ ಮಾಡುದು ಅಂತ ನೋಡುವ. ಕ್ಯಾರೆಟ್ ಪಾಯಸ ಮಾಡ್ಲಿಕ್ಕೆ ನಾನಿವತ್ತು ಎರಡು ಕ್ಯಾರೆಟ್ ಅನ್ನ ತಗೊಂಡಿದ್ದೇನೆ, 200 grams ಅಷ್ಟು ಉಂಟು. ಮೊದಲಿಗೆ ಇದನ್ನ ಗ್ರೇಟ್ ಮಾಡುವ. ಓಕೆ ನೋಡಿ, ಕ್ಯಾರೆಟ್ ಅನ್ನ ತುರಿದಾಯ್ತು. ಓಕೆ, ಈಗ ನೆಕ್ಸ್ಟ್ ಸಬ್ಬಕ್ಕಿಯನ್ನ ಬೇಯಿಸ್ಲಿಕ್ಕೆ ಇಡುವ. ಇಲ್ಲಿ ನೋಡಿ, ನಾನು 1/2 ಕಪ್ಪಿನಷ್ಟು ಸಬ್ಬಕ್ಕಿಯನ್ನ 1 ಗಂಟೆ ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೆ. ಈಗ ಇದನ್ನ ಬೇಯಿಸ್ಲಿಕ್ಕೆ ಇಡುವ. ಬೇಯಿಸ್ಲಿಕ್ಕೆ ಇಲ್ಲಿ ನಾನು 1/2 ಕಪ್ ಸಬ್ಬಕ್ಕಿಗೆ 1.5 ಕಪ್ ಅಷ್ಟು ನೀರನ್ನ ಹಾಕಿ ಇದನ್ನ ಈಗ ಬೇಯಿಸ್ತೇನೆ. ಓಕೆ ನೋಡಿ, ಸಬ್ಬಕ್ಕಿ ಬೇಯ್ತಾ ಉಂಟು. ಪೂರ್ತಿಯಾಗಿ ಬೆಂದ ನಂತರ ಫ್ಲೇಮ್ ಅನ್ನು ಆಫ್ ಮಾಡಿದ್ರೆ ಆಯ್ತು. ಓಕೆ, ಈಗ ಒಂದು ಕಡೆಗೆ ಸ್ವಲ್ಪ ತುಪ್ಪವನ್ನ ಹಾಕ್ತಾ ಇದ್ದೀನಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ. ಇದನ್ನ ಹುರಿಯುವ. ಓಕೆ, ಇದಾಗಿದೆ. ಇದನ್ನ ತೆಗೆದು ಬಿಡುವ. ಈಗ ಇದೇ ಕಡೆಗೆ ತುಪ್ಪ ಬೇಕಿದ್ರೆ ಸೇರಿಸ್ಕೊಳ್ಳಿ. ಓಕೆ, ನಾನು ಕ್ಯಾರೆಟ್ ತುರಿಯನ್ನ ಹಾಕ್ತಾ ಇದ್ದೀನಿ. ಇದನ್ನ ಒಳ್ಳೆ ರೀತಿಯಲ್ಲಿ ರೋಸ್ಟ್ ಮಾಡಬೇಕು. ಒಂದು 7-8 ನಿಮಿಷ ಇದನ್ನ ರೋಸ್ಟ್ ಮಾಡಬೇಕು. ಓಕೆ, ಇದು ಸುಮಾರು 7-8 ನಿಮಿಷ ಆಗಿದೆ ರೋಸ್ಟ್ ಮಾಡಿ. ಈಗ ಇದಕ್ಕೆ ಬೇಯಿಸಿದ ಸಬ್ಬಕ್ಕಿಯನ್ನ ಹಾಕುವ. ಅರ್ಧ ಲೀಟರ್ ಹಾಲನ್ನ ಹಾಕುವ. ಒಳ್ಳೆ ಕುದಿ ಬರಲಿ. ಹಾಗೆ ನಾನು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ 1/2 ಕಪ್ಪಿನಷ್ಟು. ಸಿಹಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡುವ. ಸಕ್ಕರೆ ಎಲ್ಲ ಮೆಲ್ಟ್ ಆಗಬೇಕು, ಹಾಲು ಕುದಿ ಬರಬೇಕು, ಕ್ಯಾರೆಟ್ ಕೂಡ ಬೇಯಬೇಕು. ತುಂಬ ಸುಲಭದ ಪಾಯಸ ಇದು. ನೆಂಟರು ಬಂದರೆ ದಿಢೀರಂತ ಮಾಡಿ ಕೊಡ್ಬೋದು. ಹಾಗೆ ನೀವು ಈ ಬೇಸಿಗೆಯಲ್ಲಿ ಇದನ್ನು ಕುಡಿಯುವುದಾದ್ರೆ ಸ್ವಲ್ಪ ಚಿಲ್ಡ್ ಮಾಡಿ ಕುಡಿಬೋದು, ಒಳ್ಳೇದಾಗ್ತದೆ ಪಾಯಸ. ಫ್ರಿಡ್ಜಲ್ಲಿ ಇಟ್ಟು ಕೂಡ ಕುಡಿಬೋದು. ಈಗ ನೋಡಿ, ಇಲ್ಲಿ ನಾನು 1 ಟೇಬಲ್ ಚಮಚದಷ್ಟು ಹಾಲಿನ ಪುಡಿಯನ್ನು ತಕ್ಕೊಂಡಿದ್ದೇನೆ. ಇದು ಹಾಕೋದ್ರಿಂದ ಪಾಯಸ ತುಂಬ ಟೇಸ್ಟಿಯಾಗಿ ಬರ್ತದೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಪೇಸ್ಟನ್ನು ಮಾಡಿ ಮತ್ತೆ ಇದಕ್ಕೆ ಹಾಕುವ. ಡೈರೆಕ್ಟ್ ಆಗಿ ಇದಕ್ಕೆ ಹಾಕಲಿಕ್ಕೆ ಹೋಗಬೇಡಿ, ಚೂರು ನೀರು ಹಾಕ್ತೇನೆ. ಒಂದು ಪೇಸ್ಟ್ ಮಾಡಿದರೆ ಆಯಿತು. ಡೈರೆಕ್ಟ್ ಹಾಕಿದರೆ ಅದು ಸರಿಯಾಗಿ ಮಿಕ್ಸ್ ಆಗೋದಿಲ್ಲ. ಈ ಥರ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಮತ್ತೆ ಹಾಕಿದರೆ ಆಯಿತು. ಫ್ಲೇಮನ್ನು ಪೂರ್ತಿಯಾಗಿ ಲೋ ಮಾಡಿ ಇದನ್ನು ಹಾಕಿಕೊಳ್ಳಿ. ಚಂದ ಮಾಡಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ಓಕೆ, ಇನ್ನು ಒಳ್ಳೆ ಒಂದು ಕುದಿ ಬಂದರೆ ಆಯಿತು. ಇದಕ್ಕೆ ಫ್ಲೇವರಿಗೆ ನೀವು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಬೋದು. 1 ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಒಂದು ಕುದಿ ಬರಲಿ, ಮತ್ತೆ ಇದನ್ನು ಆಫ್ ಮಾಡಿ ಸರ್ವ್ ಮಾಡುವ. ಚಿಲ್ಡ್ ಬೇಕಿದ್ರೆ ಚಿಲ್ಡ್ ಆಗಿ ಸರ್ವ್ ಮಾಡ್ಬೋದು, ಅಥವಾ ಬಿಸಿ ಬಿಸಿ ಸರ್ವ್ ಮಾಡ್ಬೋದು. ಸೂಪರ್ ಆಗುತ್ತೆ ನೋಡಿ, ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಉಂಟು. ಇದಾಗಿದೆ, ಫ್ಲೇಮ್ ಅನ್ನು ಆಫ್ ಮಾಡುವ. ಗೋಡಂಬಿ ಮತ್ತೆ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೀನಿ. ಬೇಕಿದ್ರೆ 1 ಚಮಚ ತುಪ್ಪ ಕೂಡ ಹಾಕ್ಬೋದು ಲಾಸ್ಟಿಗೆ, ಒಳ್ಳೇದಾಗ್ತದೆ. ಇದನ್ನ ಮಿಕ್ಸ್ ಮಾಡುವ. ಇನ್ನು ಇದನ್ನ ಬಿಸಿ ಬಿಸಿ ಅಥವಾ ಚಿಲ್ಡ್ ಆಗಿ ಸರ್ವ್ ಮಾಡಿ, ಸೂಪರ್ ಆಗುತ್ತೆ. ರುಚಿಯಾದ ಕ್ಯಾರೆಟ್ ಪಾಯಸ ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿ ಬಂದಿದೆ. ನಾನು ಹೇಳಿರುವ ಹಾಗೇನೆ ಮಾಡಿ ತುಂಬ ಈಸಿಯಾಗಿ ಈ ಬೇಸಿಗೆಯಲ್ಲಿ ಬಿಸಿ ಬಿಸಿ ಪಾಯಸ ಅಥವಾ ಚಿಲ್ಡ್ ಆಗಿರುವ ಪಾಯಸವನ್ನ ಹೀಗೆ ಮಾಡಿ ಕುಡಿಯಿರಿ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ಲಿಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಉಂಟಲ್ಲ, ಕಲರ್ ನೋಡಿ. ವಾವ್, ಸಬ್ಬಕ್ಕಿ, ಕ್ಯಾರೆಟ್, ಹಾಲೆಲ್ಲ ಹಾಕಿ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇವನ್ ದೊಡ್ಡವರು ಕೂಡ ಇದನ್ನ ಇಷ್ಟಪಡ್ತಾರೆ. ಹೇಗೆ ಮಾಡಿದ್ರಿ, ಹೇಗೆ ಮಾಡಿದ್ರಿ, ಏನು ಹಾಕಿದ್ರಿ ಅಂತ ಕೇಳ್ತಾರೆ. ನೋಡಿ, ಸೂಪರ್ ಆಗಿರುವಂತ ಕ್ಯಾರೆಟ್ ಪಾಯಸ ರೆಡಿ ಆಗಿದೆ. ಇನ್ನು ಇದನ್ನ ಟೇಸ್ಟ್ ಮಾಡಿ ನೋಡುವ. ಕ್ಯಾರೆಟ್ ಪಾಯಸ ಟೇಸ್ಟ್ ಮಾಡ್ಲಿಕ್ಕೆ ನಮ್ಮ ಜೊತೆ ಅಪೂರ್ವ ಇದ್ದಾಳೆ. ಅಪೂರ್ವ, ಟೇಸ್ಟ್ ಮಾಡಿ ಹೇಳಿ. ಸ್ವಲ್ಪ ಬಿಸಿ ಇತ್ತಲ್ಲ, ಹಾಗೆ ಅವಳಿಗೆ ಸ್ವಲ್ಪ ತನಿಸಿ ಕೊಟ್ಟಿದ್ದೇನೆ.
ಲೋಟದಲ್ಲಿ. ಹೇಗಿದೆ? ಚೆನ್ನಾಗಿದೆಯಾ? ಓಕೆ, ಖಂಡಿತವಾಗ್ಲು ನೀವು ಕೂಡ ಮನೇಲಿ ಮಕ್ಕಳಿಗೆ ಇದೇ ರೀತಿ ಪಾಯಸವನ್ನ ಮಾಡಿಕೊಡಿ, ತುಂಬಾನೇ ಇಷ್ಟಪಡ್ತಾರೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್.